ನೋಡಿ ಎದ್ದು ನಿಂತು ಮಾತಾಡಲಿಕ್ಕೆ ಮತ್ತು ಸಲಹೆ ಕೊಡಲಿಕ್ಕೆ ಎಷ್ಟು ಜನರಿಗೆ ಬೇಕಾದರೂ ಕೊಡ್ಬೋದು, ಏನು ಕಷ್ಟ ಇಲ್ಲ. ಸಲಹೆ ಮತ್ತು ಎದ್ದು ನಿಂತು ಮಾತಾಡಲಿಕ್ಕೆ ಯಾರಿಗೆ ಬೇಕಾದ್ರೂ ಮಾತಾಡ್ಬೋದು. ಆದರೆ ಒಂದು ಅಸೆಂಬ್ಲಿ ಚೆನ್ನಾಗಿ ನಡ್ಕೊಂಡು ಹೋಗುವಂತಹ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿಗಳನ್ನು ಕೂಡ ಹಮ್ಮಿಕೊಳ್ಳುವ ವ್ಯವಸ್ಥೆ ತಾವು ಇವತ್ತು ಮಾಡಿ. ಆ ಇದರಲ್ಲಿ ಉಚಿತವಾದ ಸಲಹೆ ಎಷ್ಟು ಕೂಡ ಬರ್ತದೆ, ಅದನ್ನು ಪಾಲಿಸ್ಕೊಂಡು ಹೋಗುವಂಥ ಭಾಳ ಕಷ್ಟದ ಕೆಲಸ ಇವತ್ತು ಇರ್ತದೆ. ಅದು ಉಚಿತವಾದ ಯಾವುದು ಸಲಹೆ ನಮಗೆ ಅಗತ್ಯ ಇಲ್ಲ. ಈಗ ನಾವೀಗ ಚೆನ್ನಾಗಿ ಎಸ್ ಎಮ್ ನಡೆಸಿಕೊಳ್ಳಿಕ್ಕೆ ಏನೆಲ್ಲ ನೀವು ಸಹಕಾರ ಕೊಡಬೇಕು, ಆ ಸಹಕಾರದಲ್ಲಿ ಕೊಡಿಸಿ ಕರೆ ಮಾಡಿ. ತಾವೀಗ ಒಂದು ಗಂಟೆ ಆಯಿತು, ಹೊಸಬ್ರು ಮಾತಾಡಬೇಕು. ನಾನು ತಾವೆಲ್ಲ ಅವಕಾಶ ನನಗೆ ನನಗೆ ಮೊಟ್ಟ ಮಾಡೋದ್ರೆ ಒಂದು ವಿರೋಧ ಪಕ್ಷವಾಗಿ ಮಾತಾಡಿ. ಸಿದ್ದರಾಮಯ್ಯನವರು ಆರಂಭ ಮಾಡಿದ್ರು, 4 ಗಂಟೆ ಮಾತಾಡಿದ್ದಾರೆ. ಇದ್ರ ಮೇಲೆ ನೋಡಿ ಸಮಯ ಮಾತಾಡಿ. ಹಾಗಾದ್ರೆ ನನಗೆ ಈಗಾಗಲೇ ಕಮ್ಮಿ ಆಗಿದೆ ಅಂತ ನನಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಮಾತಾಡ್ಬಿಡ್ತಾರೆ. ಆಯ್ತು ಸರ್, ಈಗ ನಾನು ತಾವು ಹೇಳ್ದಾಗೇನೆ ಅವರಿಗೆ ಅಪ್ಯಾಯಮಾನವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದಲ್ಲಿ ಇದ್ದಂಥ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸನ್ನು ತಗೊಂಡು ನಾನು ಹೇಳಿದ್ದೀನಿ. ಈ ಅಂಕಿಅಂಶಗಳು ಯಾವುದಾದ್ರೂ ತಪ್ಪಿದ್ದರೆ ನೀವು ತಿದ್ದಿ, ನಾನು ಸರಿ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿದ್ದೇನೆ. ನನಗೆ ಸುಮ್ಮನೆ ಕೂತ್ಕೊಳ್ಳಿವ್ರೆ, ಎಲ್ಲ ಬುದ್ಧಿ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮಾತಾಡಿದ್ದೀನಿ. ನಿಮ್ಮ ಕಾಲದಲ್ಲಿ ನಿಮ್ಮ ಸರ್ಕಾರ ಬಂದರ ಮೇಲೆ 183% ನಮ್ಮದು ಸಾಲ ಏರಿಕೆ ಆಯಿತು. ಆಗಲಿ, ಸಾಲ ಮಾಡೋದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಈ ಸಾಲ ಬಂಡವಾಳ ಹೂಡಿಕೆಗೆ ಹೋಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಜಿ ಎಸ್ ಟಿ ಪಿಯ ಶೇಕಡಾವಾರು ಲೆಕ್ಕದಲ್ಲಿ ಬಂಡವಾಳ ಹೂಡಿಕೆಗೆ 4.15% ನಿಮ್ಮ ಸರ್ಕಾರದಲ್ಲಿ 2.42%ಕ್ಕೆ ಕುಸಿಯಿತು. ತೆಗೆದು ನೋಡಿ, ಕುಸಿದಿದೆ. ರಾಜ್ಯದ ತೆರಿಗೆ 2008-13 108.85%ಇತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದು ನಿಮ್ಮ ಕಾಲದಲ್ಲಿ 62% ಮಾತ್ರ ಜಾಸ್ತಿ ಆಯಿತು. ಅವರ ಕಾಲದಲ್ಲಿ 108% ಜಾಸ್ತಿ ಆದರೆ 67% ಮಾತ್ರ ಜಾಸ್ತಿ ಆಯಿತು. ಕರ್ನಾಟಕದ ಜಿ ಡಿ ಪಿ ಯಾವಾಗಲೂ ದೇಶದ ಜಿ ಡಿ ಪಿಗಿಂತ ಹೆಚ್ಚಾಗಿರ್ತಾ ಇತ್ತು. 16-17 ಅಧ್ಯಕ್ಷರೇ, ಅದು ದೇಶದ ಸರಾಸರಿಗಿಂತ ಕಮ್ಮಿ ಆಗಿತ್ತು. ಜಿ ಡಿ ಪಿ 16-17 ಕಮ್ಮಿ ಆಯಿತು. ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ನಲ್ಲಿ ನಮ್ಮ ರಾಜ್ಯ 16ನೇ ಸ್ಥಾನದಲ್ಲಿತ್ತು. ಈಗ ಅಗ್ರಸ್ಥಾನದಲ್ಲಿದೆ. ಫಸ್ಟ್ ಪ್ಲೇಸ್ನಲ್ಲಿ ನಮ್ಮ ರಾಜ್ಯ ಇದೆ ಅನ್ನುವಂಥದ್ದು ನನಗೆ ಹೆಮ್ಮೆ ವಿಷಯ. 2016 16ನೇ ಸ್ಥಾನದಲ್ಲಿತ್ತು. ಸಿ ಎಮ್ ಎಫ್ ಮತ್ತು ಐ ಸಿ ಎಸ್ ಸರ್ವೆ 2017 ಪ್ರಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರದಿಂದ ತೊಂದರೆಗೊಳಗಾದವರು ಸಂಖ್ಯೆ 77%. ಇದು ರಾಷ್ಟ್ರೀಯ ಸರಾಸರಿಗಿಂತ 31% ಜಾಸ್ತಿ ಇತ್ತು. ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿತ್ತು ಭ್ರಷ್ಟಾಚಾರದಲ್ಲಿ. ಶೇಕಡ 65% ಈ ಅವಧಿಯಲ್ಲಿ ಭ್ರಷ್ಟಾಚಾರದಿಂದ ನಲಿಗೆ ಹೋಗಿದ್ದರು ಅಂತೇಳಿ ಹೇಳಿ ಆ ರಿಪೋರ್ಟ್ನಲ್ಲಿ ಹೇಳ್ತಾರೆ. ಇದನ್ನು ಕೊಟ್ಟಂಥವರು ನಮ್ಮ ಪಾರ್ಟಿಯವರು ಅಥವಾ ಬೇರೆ ಯಾರೋ ಅಲ್ಲ, ನಮ್ಮ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯನವರು ಮತ್ತು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು. ಇದನ್ನು ಸೋಷಿಯಲ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಪಬ್ಲಿಕ್ ಆಫೀಸರ್ಸ್ ವರದಿಯಲ್ಲಿ ಎಸ್ ಟಿ ಎಸ್ ಸಿ ಜನಾಂಗದವರ ಮೇಲಿನ ಅಪರಾಧ ಕೂಡ ಅವತ್ತು ಜಾಸ್ತಿ ಆಗಿತ್ತು ಅಂತೇಳಿ ಹೇಳಿ ಆ ವರದಿಯಲ್ಲಿ ಹೇಳ್ತಾರೆ. ನೀವು ಹೇಳ್ತಿರಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅದು ಇದು ಹೇಳ್ತಾ ಇದ್ರಲ್ಲ, ಆ ಪುಸ್ತಕ ದಯವಿಟ್ಟು ಓದಬೇಕು. ಆ 16-17 ಹೇಗಿತ್ತು ಅಂತೇಳಿ ಹೇಳಿ ನಿಮ್ಮದೇ ಸರ್ಕಾರದ ಅಂಕಿಅಂಶಗಳ ಆಧಾರದ ಮೇಲೆ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗಾಗಿ ಮನೆ ಅಧ್ಯಕ್ಷರೇ, ನೀವು ಹೇಳ್ತೀರಿ ಪುಟ 3ರಲ್ಲಿ
ಉತ್ತಮ ಆಡಳಿತವಿರದೆ ನ್ಯಾಯವಿರದು, ದೂರದೃಷ್ಟಿ ಇರದು, ಗುರಿ ಇರದು. ಹಾಗಾಗಿ ನೀವೇ ಹೇಳ್ತೀರಿ. ಆದರೆ ರಾಜ್ಯ ಆ ಒಂದು ಗುರಿ ಮತ್ತು ದೂರದೃಷ್ಟಿ ಎಲ್ಲವೂ ಇಲ್ಲದೆ ಇರುವಂಥ 5 ವರ್ಷವನ್ನು ಅನುಭವಿಸಿ ಅಂಧಕಾರ ಅನ್ಯಾಯದಿಂದ ತತ್ತರಿಸಿರ್ತಕ್ಕಂಥ ರಾಜ್ಯ ಇವತ್ತು ಹೊರಗೆ ಬಂದಿದ್ದು ಬಿ ಜೆ ಪಿಗೆ ಅಧಿಕಾರ ಬಂದ ನಂತರ ಅಂತ ಹೇಳುವಂಥದ್ದನ್ನ ಈ ಅಂಕಿಸಂಖ್ಯೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಚುನಾವಣಾ ಭಾಷಣಕ್ಕೂ ವಿಧಾನಸಭೆಯಲ್ಲಿ ಮಂಡಿಸುವ ಆಯವ್ಯಯಕ್ಕೂ ವ್ಯತ್ಯಾಸ ಇದೆ. ನೀವು ಇದನ್ನು ಟೀಕೆಗೆ ಬಳಸಿ ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದನ್ನು ಎಲ್ಲರೂ ಕೂಡ ಹೇಳ್ತಾರೆ, ಪ್ರಿಂಟ್ ಆಗಿದೆ. ಜಿ ಎಸ್ ಡಿ ಪಿ ಅಧ್ಯಕ್ಷರೇ, 2018ರಲ್ಲಿ 12.80 ಲಕ್ಷ ಕೋಟಿ ಇತ್ತು. 2022-23ರಲ್ಲಿ 23.33 ಲಕ್ಷ ಕೋಟಿಗೆ ಏರಿದೆ. ಬಂಡವಾಳ ವೆಚ್ಚ 19ರಲ್ಲಿ 34,658 ಕೋಟಿ ಇತ್ತು. 2022-23ಕ್ಕೆ 52,766 ಕೋಟಿ ಆಗಿದೆ. ಹೀಗೆ ಓಕೆ 22ರಲ್ಲಿ ಸ್ವಲ್ಪ ಜಿ ಎಸ್ ಟಿ ಪಿ ಪ್ರಮಾಣ ಕುಸಿತಿತ್ತು, ಯಾರು ಹೇಳಿದ್ರಿ ಅಂದರೆ 2.73 ಇದ್ದಿದ್ದು 2.60ಗೆ ಬಂತು. 0.13% ಕಡಿಮೆ ಆಗಿತ್ತು. ಯಾಕಂದರೆ 2 ವರ್ಷ ಕೋವಿಡ್ನಿಂದ ಬಾಧೆಗೊಳಗಾಗಿತ್ತು. ನಮಗೆ ಉತ್ಪಾದನೆ ಆಗಲಿಲ್ಲ, ರೈಲು ನಿಂತಿತ್ತು, ಬಸ್ ನಿಂತಿತ್ತು, ಲಾಕ್ಡೌನ್ ಸೀಲ್ಡೌನ್ಗಳು ನಾವು ಕೇಳದೇ ಇರುವಂಥ ಶಬ್ದಗಳೆಲ್ಲ ಅವತ್ತು ಬಂದಿತ್ತು, ನಿಮಗೆಲ್ಲ ಗೊತ್ತಿದೆ. ಮನುಷ್ಯ ಬದುಕಿದ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಆಗಲೂ ಕೂಡ ಕಡಿಮೆ ಆಗಿದ್ದು ಎಷ್ಟು ಅಂದರೆ 0.13 ಮಾತ್ರ. ಹಾಗಾಗಿ ಗ್ರೋತ್ ರೇಟ್ ಬೆಳವಣಿಗೆ ದರ 2018ರಲ್ಲಿ ಅಧ್ಯಕ್ಷರೇ 6.5% ಇತ್ತು. 2023ರಲ್ಲಿ 7.9% ಆಯಿತು. ನಾನು ಯಾಕೆ ಇದನ್ನು ಫಿಗರ್ ಹೇಳ್ತಾ ಇದ್ದೀನಿ ಅಂದರೆ ಅದೇ ಪುಸ್ತಕದಲ್ಲಿ ಹಿಂದಿನ ಸರ್ಕಾರ ಏನೋ ದಿವಾಳಿ ಎಬ್ಬಿಸಿತ್ತು, ಜನರನ್ನು ಭಾಳ ಕೆಟ್ಟ ಸ್ಥಿತಿಗೆ ತೊಗೊಂಡು ಹೋಗಿದ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಏನಾಗಿದೆ. ಈ ಫಿಗರ್ ಏನು ಹೇಳುತ್ತೆ, ಈ ಫಿಗರ್ಗಳು ಏನು ಹೇಳ್ತದೆ? ಇವತ್ತು ಅನವಶ್ಯಕವಾಗಿ ಜನರನ್ನು ದಿಕ್ಕು ತಪ್ಪಿಸುವಂಥ ಭಾಷಣವನ್ನು ಆ ಒಂದು ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅಧ್ಯಕ್ಷ. ತಲಾದಾಯ 18ರಲ್ಲಿ ರಾಜ್ಯದ ತಲಾದಾಯ 2.27 ಲಕ್ಷ ಇತ್ತು. 23ರಲ್ಲಿ 3.1 ಲಕ್ಷಕ್ಕೆ ಹೆಚ್ಚಾಗಿದೆಯೋ ಕಮ್ಮಿ ಆಗಿದೆಯೋ? ತಲಾದಾಯ ಜಾಸ್ತಿ ಆಗಿದೆ ಅಂದರೆ ಜೀವನ ಮಟ್ಟ ಜಾಸ್ತಿ ಆಗಿದೆ ಅಂತ ತಾನೇ ಇದರ ಆಧಾರದ ಮೇಲೆ ಹೇಳೋದು? ಇರ್ಬೋದು, ಭಿಕ್ಷುಕನೂ ಇರ್ಬೋದು, ಶ್ರೀಮಂತನೂ ಇರ್ಬೋದು. ತಲಾದಾಯವನ್ನು ನಿರ್ಧಾರ ಮಾಡುವಾಗ ಒಂದು ಸೂತ್ರ ಇದೆ. ನೀವು ನಾವು ಸರ್ಕಾರ ಇದ್ದಾಗ ಈ ಅಂಕಿ ಸಂಖ್ಯೆಗಳನ್ನು ಯಾಕೆ ಕೊಡ್ತೀವಿ ಸರ್? ನಾನು ಮಾತಾಡ್ಬಿಡ್ತೀನಿ ಸರ್, ತಪ್ಪದಿವಂತರು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು? ಅಲ್ಲ ಏನಾದ್ರು ಸಲಹೆ ಕೊಡೋದೇ ಕೊಡ್ಬೋದು. ಜಾರ್ಜರ್ ಹೇಳಿ. ಹಂಗಾಗಿ ಸರ್ ಜಾರ್ಜರ್ ಮಾತಾಡ ಹೇಳಿ. ಜಿ ಎಸ್ ಟಿ ಸಂಗ್ರಹ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಪ್ರತಿ ತಿಂಗಳಿಗೆ ಅಧ್ಯಕ್ಷರೇ ಮಂತ್ರಿಗಳು ಏನೊಂದು ಹೇಳಿಕ್ಕಿದೆ ಅಂತ ಹೇಳಿಬಿಟ್ಟು ಒಬ್ಬರೇ ಮಾತಾಡಿ. ಆಗಿದೆ 22 ಕಡಿಮೆ ಆಗಿದೆ, ಕೋವಿಡ್ ಬಂದಿದ್ರೆ ಕಡಿಮೆ ಆಗಿದೆ. ಅದಕ್ಕಿಂತ ಮೊದಲು ಯಾವುದೋ 17ರ ತೆಗೆದುಬಿಟ್ಟು ಹೇಳ್ತಾ ಇದ್ದ. ನಿಮಗೆ ಒಂದು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ರಾಷ್ಟ್ರದ ಜನಸಂಖ್ಯೆ ಯುವಕರದಾಗಿದೆ, ಯಂಗ್ ಪಾಪ್ಯುಲೇಷನ್. ನಮ್ಮ ಇಂಡಿಯಾ ದೇಶದಲ್ಲಿ ಇವತ್ತು ಇಡೀ ಜಗತ್ತು ನೋಡಿದ್ರೆ ಯಂಗ್ ಪಾಪ್ಯುಲೇಷನ್ ಇಂಡಿಯಾ ದೇಶದಲ್ಲಿ. ಈ ಯಂಗ್ ಪಾಪ್ಯುಲೇಷನ್ ಇರುವಾಗ ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಅಮೇರಿಕಾ ತಗೊಳ್ಳಿ, ಅಥವಾ ಬೇರೆ ಯಾವುದೇ ರಾಜ್ಯ ತಗೊಳ್ಳಿ, ಯಾವಾಗಲೂ ಗ್ರೋತ್ ಡಬಲ್ ಡಿಜಿಟಲ್ ಇರ್ತದೆ ಯಂಗ್ ಪಾಪ್ಯುಲೇಷನ್ ಇದ್ದಾಗ. ಇವತ್ತು ಯುರೋಪು ಅಮೇರಿಕಾ ಎಲ್ಲ ಏಜ್ಡ್ ಪಾಪ್ಯುಲೇಷನ್ ಆಗ್ತಾಯಿದೆ. ಇವತ್ತು ಚೈನಾ ಈಗ ಸ್ಟಾರ್ಟ್ ಆಗಿದೆ ಏಜ್ಡ್ ಪಾಪ್ಯುಲೇಷನ್.
ಆಗ ನಾವೇನು ಹೇಳ್ತಾ ಇದ್ದೀವಿ ಅಂತ ಬಿಟ್ಟರೆ ನಾವು ದೂರದೃಷ್ಟಿ ಇತ್ತು ಈ ಯಂಗ್ ಪಾಪ್ಯುಲೇಷನ್ಗೆ ತಾವು ಪ್ರಧಾನಿಯವರು ಹೇಳಿದ್ರಲ್ಲ ಅವರು ಒಳ್ಳೆ ದೂರದೃಷ್ಟಿ ಇಟ್ಟು ಹೇಳಿದ್ರು ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗನ ನಾವು ಮಾಡ್ತೀವಿ ಅಂತ ಬಹುಶಃ ಅದು ನಾವು ಒಪ್ಪಿಕೊಳ್ತೀವಿ ಆ ರೀತಿ ಆದರೆ 9 ವರ್ಷಕ್ಕೆ 18 ಕೋಟಿ ಉದ್ಯೋಗ ಆಗಬೇಕಾಗಿ ಬಹುಶಃ ಇವತ್ತು ನಾವು ಒಂದು ತಿಳ್ಕೋಬೇಕಾಗಿ ಈ ಯಂಗ್ ಪಾಪ್ಯುಲೇಷನ್ ಬರ್ತಾ ಇದೆಯಲ್ಲ ಅವರಿಗೇನಾದ್ರು ನಾವು ಉದ್ಯೋಗ ಕೊಡದಿದ್ರೆ ಬಹಳ ದೊಡ್ಡ ತೊಂದರೆ ಆಗ್ತದೆ ಮತ್ತು ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗ್ತದೆ ಅದರಿಂದ ಇವತ್ತು ನಾವು ರಾಜ್ಯ ಮತ್ತು ರಾಷ್ಟ್ರದ ಒಂದು ಪ್ರಕೃತಿಯನ್ನು ಇಟ್ಟುಕೊಂಡು ಇದನ್ನು ಮಾಡಬೇಕಾಗಿದೆ ಅದರಿಂದ ನೀವು 23 ಕೇರ ಮಾಡಬೇಕು ನಮ್ಮ ಕಾಲದಲ್ಲೂ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಈಗ ನಮ್ಮ ಮುಂದೆ ಆಗಬೇಕು ನಿಮ್ಮ ಕಾಲದು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳೋದಿಲ್ಲ ದಿಸ್ ಸರ್ಕಾರ ಒಂದು ಕಂಟಿನ್ಯೂಟಿ ಅದರಿಂದ ಪ್ರತಿಯೊಂದು ಅಂಕಿಅಂಶ ತೆಗೆದುಬಿಟ್ಟು ಆ ಕಾಲದಲ್ಲಿ ಆಗಲ್ಲ ಈ ಕಾಲದಲ್ಲಿ ಆಗಲ್ಲ ಅದಕ್ಕೆ ನಾನು ಹೇಳ್ತಾರೆ 7 ತಿಂಗಳು ಸ್ವಲ್ಪ ವೇಟ್ ಮಾಡಿದ್ರೆ ನಿಮಗೆ ಸರಿಯಾಗಿ